ಹಾಯ್ ಹಲೋ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇರೋದು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನಾನು ನಿನ್ನೆ ಅಷ್ಟೇ ಹೇಳಿದ್ದೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟಿದ್ದೀವಿ ಅಂತ. ಸೊ ವೆಡ್ನಸ್ಡೇ ಮಾರ್ನಿಂಗ್ ಇವತ್ತು. ಸೊ ನಾವಿವಾಗ ಆನ್ ದಿ ವೇ ಇದ್ದೀವಿ. ಇವಾಗಷ್ಟೇ ಜಸ್ಟ್ ಮನೆ ಬಿಟ್ಟಿದ್ದೀವಿ. ಸೊ ರೈಲ್ವೆ ಸ್ಟೇಷನ್, ಯಶ್ವಂತಪುರ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ. ಬನ್ನಿ, ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಜಸ್ಟ್ ಇವಾಗ ನಾವು ರೈಲ್ವೆ ಸ್ಟೇಷನ್, ಯಶ್ವಂತಪುರ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಸೊ ನಾವು ಇದು ಈ ಒಂದು ಟ್ರೈನ್ ಬಂದು ನಮಗೆ ಎಕ್ಸಾಕ್ಟ್ 7:00 ಇಲ್ಲಿಂದ ಬಿಡುತ್ತೆ ಇದು. ಸೊ ಕಾರ್ವಾರ್ಡ್ ಎಕ್ಸ್ಪ್ರೆಸ್ ಅಂತ ಈ ಒಂದು ಟ್ರೈನ್ ಹೆಸರು. ಕರೆಕ್ಟ್ 7:00 ಬಿಡ್ತಾರೆ. ಇವಾಗ ಟೈಮ್ ಬಂದು 6:45 ಆಗಿದೆ. ಸೊ ಅಮ್ಮ ಮತ್ತು ನಮ್ಮ ಎಕ್ಸ್ಟ್ರಾ ಒಬ್ಬರು ಗೆಸ್ಟ್ ಅಂತ ಅಂದರೆ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ಅಮ್ಮನ ಅಕ್ಕ, ಅವರು ಸ್ವಂತ ಅಕ್ಕ. ಸೊ ಅವರು ಕೂಡ ಬಂದಿದ್ದಾರೆ. ನಮ್ಮ ಡ್ಯಾಡಿ ಸಡನ್ನಾಗಿ ಸರ್ಪ್ರೈಸ್ ಆಗಿ, ನಮಗೆ ನಿಜವಾಗ್ಲೂ ಶಾಕ್ ಆಗಿತ್ತು ಅವರು ಬಂದಾಗ. ನಿನ್ನೆ ಸಂಜೆ ಅವರು 6:45 ಹಂಗೆ ನಮ್ಮನೆ ರೀಚ್ ಆಗಿದ್ದರು. ಸೊ ನೋಡಿ, ಅಲ್ಲಿ ಪರಿನೂ ಕೂಡ ಕೂತಿದ್ದಾಳೆ. ಅವಳ್ದಿದು ಫಸ್ಟ್ ಟ್ರೈನ್ ಎಕ್ಸ್ಪೀರಿಯೆನ್ಸು, ತುಂಬಾ ಖುಷಿಯಾಗಿದ್ದಾಳೆ. ಸ್ವಲ್ಪ ನಿದ್ದೆ ಮೂಡಲಿದ್ದಾಳೆ. ಸೊ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನೋಡಬೇಕು. ಸೊ ಇದು ಕೂತ್ಕೊಳ್ಳೋದ್ರಿಂದ ಅವ್ಳು ಜಾಸ್ತಿ ಎಲ್ಲೂ ಓಡಾಡೋಕ್ಕಾಗಲ್ಲ. ಸೊ ನೋಡಬೇಕು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವಳ್ದು ಸ್ಮಯದು ಟ್ರೈನ್ ಎಕ್ಸ್ಪೀರಿಯೆನ್ಸು. ಸೊ ನಮ್ಮ ದೊಡ್ಡಮ್ಮ ಕೂಡ ನಮಗೆ ಆ್ಯಕ್ಚುಲಿ ಅವರು ಕೂಡ ನಮಗೆ ಸರ್ಪ್ರೈಸ್ ಕೊಟ್ಟರು. ಹೇಳೇ ಇಲ್ಲ ಅವ್ರು ಆ್ಯಕ್ಚುಲಿ ನಾನು ಬರ್ತಾ ಇದ್ದೀನಿ ಅದು ಇದು ಅಂತ. ಸೊ ನಮ್ಮ ಡ್ಯಾಡಿಗೆ ಮಾತ್ರ ಗೊತ್ತಿತ್ತು ಅವ್ರು ಬರ್ತಾರೆ ಅಂತ. ಸೊ ಸಡನ್ನಾಗಿ ಹೋಗಿ ಅವ್ರಿಗೂ ಕೂಡ ಒಂದು ಟಿಕೆಟ್ನ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ಸೊ ನಿಜವಾಗ್ಲೂ ಸರ್ಪ್ರೈಸ್, ಆ ಸರ್ಪ್ರೈಸ್ ಒಂಥರ ಖುಷಿನೂ ಕೂಡ ಕೊಡ್ತಿದೆ. ನಮ್ಮಮ್ಮಂಗೆ ತುಂಬಾ ಖುಷಿಯಾಯಿತು ಅವ್ರು ಬಂದಿದ್ದರಿಂದ. ಸೊ ಪರಿ ನೋಡಬೇಕು, ಪರಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾಳೆ. ಅವಳು ತುಂಬ ಒಂದು ಕಡೆ ಕೂರೋ ಹುಡುಗಿನೇ ಅಲ್ಲ ಅವಳು. ಸೊ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ನಾವು ಯಶ್ವಂತಪುರ ರೈಲ್ವೆ ಸ್ಟೇಷನ್ನ ಬಿಟ್ಟಿದ್ದೀವಿ. ಸೊ ಟ್ರೈನ್ ಮೂವ್ ಆಗಿದೆ, ಹೊರಡ್ತಾ ಇದ್ದೀವಿ. ಬನ್ನಿ ನೋಡೋಣ ಜರ್ನಿ ಯಾವ ರೀತಿ ಇರುತ್ತೆ ಅಂತ. ಆ್ಯಕ್ಚುಲಿ ನಮಗೆ ಸಿಕ್ಕಿದ್ದ ಸೀಟೇ ಬೇರೆ, ಬಟ್ ಈ ಪ್ಲೇಸಲ್ಲಿ ಇಲ್ಲಿ ಟೇಬಲ್ ಸಿಸ್ಟಮ್ ಇದೆಯಲ್ಲ, ಒಂದು ಬೋಗಿನಲ್ಲಿ ಮಿಡಲಲ್ಲಿ ಈ ರೀತಿಯಾಗಿ ಟೇಬಲ್ ಸಿಸ್ಟಮ್ ಇರುತ್ತೆ. ಸೊ ಆಪೋಸಿಟ್ಟಾಗಿ ಕೂತ್ಕೋಬೋದು, ಚೆನ್ನಾಗಿರುತ್ತೆ ಟೇಬಲ್ ಸಿಸ್ಟಮ್ ಇರೋದ್ರಿಂದ. ಸೊ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ, ಯಾರೂ ಇರಲಿಲ್ಲ ಅನ್ನೋದು ಕಾರಣದಿಂದ. ಎಸ್ ಫ್ರೆಂಡ್ಸ್, ನಾವು ಡೇ ಟೈಮ್ ಆಗಿರೋದ್ರಿಂದ ನಾವು ಸೀಟಿಂಗ್ನ ನಾವು ಆಪ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಡೇ ಟೈಮಲ್ಲಿ ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಗೆ ನಾವು ಹೋಗ್ತಾ ಇರೋ ಟ್ರೈನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಯಾವ ರೀತಿ ಇದೆ ಅಂತ. ಸೊ ನೀವು ನೋಡ್ತಿರ್ಬೋದು 3 seaters ಇದೆ, ಆ ಕಡೆಯೂ 3 seaters, ಲೆಫ್ಟು 3 seatersು, ರೈಟು ಕೂಡ 3 seatersು. ಆ್ಯಂಡ್ ಪ್ರತಿಯೊಂದು ಬೋಗಿನಲ್ಲೂ ಈ ರೀತಿಯಾಗಿ ಒಂದು ಟೇಬಲ್ ಸಿಸ್ಟಮ್ ಇರುತ್ತೆ ಮಿಡಲಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡೋದಕ್ಕಾಗಲಿ, ನಾವೇನಾದರೂ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿದ್ರೆ ಆರಾಮ್ಸೆಯಾಗಿ ಕೂತ್ಕೊಂಡು ತಿನ್ಬೋದು, ಊಟ ಮಾಡ್ಬೋದು. ಬಟ್ ಎಲ್ಲ ಸೀಟ್ಗೂ ಆ ಥರ ಸಿಗೋಲ್ಲ, ಬಟ್ ಮಿಡಲಲ್ಲಿ ಮಾತ್ರ ಒಂದೊಂದು ಬೋಗಿನಲ್ಲೂ ಆ ರೀತಿಯಾಗಿ ಟೇಬಲ್ ಸಿಸ್ಟಮ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಗೆ ನಾನು ತುಂಬ ಸತಿ ಕೇಳ್ಪಟ್ಟಿದ್ದೆ, ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗೋ ಅಂಥ ಟ್ರೈನಲ್ಲಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಸ್ಗಿಂತ. ಯಾಕಂತಂದರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಕಾಡ್ ಮಧ್ಯ ಎಲ್ಲ ಹೋಗುತ್ತೆ. ಸೊ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ ಯಾವ್ಯಾವ ಥರ ವ್ಯೂ ಸಿಗುತ್ತೆ ಅಂತ. ಎಸ್ ಫ್ರೆಂಡ್ಸ್, ಇದು ಪರಿದು ಫಸ್ಟ್ ಟೈಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅವಳು ಫುಲ್ ಖುಷಿಯಾಗ್ಬಿಟ್ಟಿದೆ. ಅವಳಿಗೆ ಏನು ಎತ್ತ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಮನೆಯಲ್ಲಿ ಯಾವ ರೀತಿ ಆಡ್ಕೊಂಡಿದ್ದಾಳೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಟಾಡ್ಕೊಂಡಿದ್ದಾಳೆ. ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಆಮೇಲೆ ಜೊತೆಗೆ ಎಲ್ಲರ ಹತ್ರನೂ ಹೋಗಿ ಮಿಂಗಲ್ ಆಗ್ತಿದ್ದಾಳೆ. ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ನಮಗೆ ಈ ರೀತಿಯ ಸಣ್ಣ ಸಣ್ಣ ವ್ಯೂಸ್ ಸಿಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಹಾಸನಗಿಂತ ಮುಂಚೆ ಇರೋವಂಥದ್ದು ವ್ಯೂಸು. ಸೊ ಇಲ್ಲಿ ಈ ರೀತಿಯಾಗಿ ಇರುತ್ತೆ, ಬಟ್ ಹಾಸನ ಸಕಲೇಶ್ಪುರ ರೀಚ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತಂತೆ ವ್ಯೂವು. ಸೊ ನೋಡಬೇಕು ಇನ್ನೂ ಯಾವ್ಯಾವ ಥರ ಸಿಗುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ.
ಎಸ್ ಫ್ರೆಂಡ್ಸ್, ಇವಾಗ 9:00 ಆಗಿದೆ. ಸೊ ನಾವಿವಾಗ ತಿಂಡಿ ತಿನ್ಕೊತಾ ಇದ್ದೀವಿ. ನಾನು ನಿನ್ನೆ ಲಗೇಜ್ ಪ್ಯಾಕ್ ಮಾಡೋ ಒಂದು ವೀಡಿಯೋ ಮಾಡಿದ್ದೆ. ಸೊ ಯಾರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ನೋಡ್ಬೋದು. ಆ ವಿಡಿಯೋನಲ್ಲಿ ನಾನು ಹೇಳಿದ್ದೆ ನಾವು ತಿಂಡಿ ಏನು ತೊಗೊಂಡೋಗ್ತೀವಿ, ಇಡ್ಲಿ ಮತ್ತು ಸಾಂಬಾರ್ ಜೊತೆಗೆ ಈವನ್ ರೈಸ್ ಕೂಡ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ನಾವು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಟ್ರೈನು ನಾವು ತಲುಪೋದಕ್ಕೆ, ಡೆಸ್ಟಿನೇಷನ್ ತಲುಪೋದಕ್ಕೆ 2:30 ಆಗುತ್ತೆ. ಸೊ ಅಷ್ಟರಲ್ಲಿ 1:00 ಅಷ್ಟರಲ್ಲಿ ನಾವು ಊಟನೂ ಕೂಡ ಮಾಡ್ಕೊಳ್ಬೋದು. ಎಸ್ ಫ್ರೆಂಡ್ಸ್, ಇವಾಗ ನಾವು ಸಕ್ಲೇಶ್ಪುರ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಸೊ ಇವಾಗಷ್ಟೇ ನಾವು ಸಕ್ಲೇಶ್ಪುರದಿಂದ ಮೂವ್ ಆಗ್ತಾ ಇದ್ದೀವಿ. ಇಲ್ಲಿಂದ ಸೂಪರ್ ಡೂಪರ್ ವ್ಯೂಸ್ ಕಾಣಿಸುತ್ತೆ, ಬನ್ನಿ ನೋಡೋಣ ಯಾವ್ಯಾವ ಥರ ವ್ಯೂಸ್ ಕಾಣುತ್ತೆ ಅಂತ. ಎಸ್ ಫ್ರೆಂಡ್ಸ್, ಫೈನಲಿ ಪರಿ ನನ್ನ ಹತ್ರ ಬಂದಳು. ಸೊ ಇಷ್ಟೊತ್ತು ಅವ್ರ ತಾತ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಸೊ ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡಿದ್ಲು. ಸೊ ಫುಲ್ ಎಂಜಾಯ್ ಮಾಡ್ತಿದ್ಲು. ಆ್ಯಕ್ಚುಲಿ ಟ್ರೈನವರೆಲ್ಲ ಹೇಳ್ತಿದ್ದಾರೆ ಅಲ್ಲಿ ಅಕ್ಕಪಕ್ಕ ಕೂತಿರೋರು, ತುಂಬಾ ಎಂಟರ್ಟೈನ್ಮೆಂಟ್ ಆಗ್ತಿದೆ. ಸೊ ಇವಳು ಇಲ್ಲ ಅಂದಿದ್ದರೆ ನಮಗೆ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಚೆನ್ನಾಗಿ ಖುಷಿ ಆಗ್ತಿದೆ, ತುಂಬ ಆ್ಯಕ್ಟಿವ್ ಇದ್ದಾಳೆ ಅದು ಇದು ಅಂತ ತುಂಬ ಪ್ರೇಸ್ ಮಾಡ್ತಾಯಿದ್ರು ಸ್ಮಯಾನ. ಸೊ ನನಗೂ ಕೂಡ ಫುಲ್ ಖುಷಿ ಆಯಿತು. ಸೊ ಸದ್ಯಕ್ಕೆ ಇವಾಗ ನನಗೆ ಸಿಕ್ಕಿದ್ದಾಳೆ ಇವಾಗ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇಲ್ಲಿ ಸಕ್ಲೇಶ್ಪುರ ಕಡೆ ತುಂಬಾ ಎಲ್ಲ ಪ್ರತಿ ಒಂದೊಂದು ಸ್ಟಾಪಲ್ಲೂ ನಮಗೆ ಸಕ್ಕದಾಗಿರೋ ವ್ಯೂಸ್ ಎಲ್ಲ ಸಿಗ್ತಾ ಇದೆ. ಬಟ್ ನಾನು ಅದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಾನು ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕಿಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮಾಡಿದ ನಂತರ ನಾನು ಎಲ್ಲ ಲಿಂಕ್ಸ್ನೂ ಈ ಒಂದು ವಿಡಿಯೋನಲ್ಲೂ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಪ್ರತಿ ಒಂದು ಲಿಂಕ್ಸ್ ಕೂಡ ನಾನು ಇದರಲ್ಲಿ ಆ್ಯಡ್ ಅಪ್ ಮಾಡಿರ್ತೀನಿ, ಅಪ್ಡೇಟ್ ಮಾಡಿರ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂತಂದರೆ ಒಂದೊಂದು ವ್ಯೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ, ತುಂಬ ಅದ್ಭುತ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ನನಗೆ ಅದನ್ನು ಬಾಯಲ್ಲಿ ಹೇಳೋದಕ್ಕಾಗ್ತಿಲ್ಲ, ನೀವು ನೋಡಿದ್ರೇ ತುಂಬ ಖುಷಿ ಪಡ್ತೀರಾ. ಸೊ ನೀವು ಕೂಡ ಒಂದ್ಸತಿ ಈ ಕಡೆ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿ, ತುಂಬ ಜಾಸ್ತಿ ಖರ್ಚೇನಾಗೋದಿಲ್ಲ. ಸೊ ಟ್ರೈನಲ್ಲಿ ಓಡಾಡೋದ್ರಿಂದ ತುಂಬಾ ಕಮ್ಮಿನೇ ನಮಗೆ ಸ್ಪೆಂಡ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅದರಲ್ಲಿ ಸಿಗೋ ಮಜಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಫ್ರೆಂಡ್ಸ್ ಎಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಈವನ್ ಫ್ಯಾಮಿಲೀಸ್ ಒಂಥರ ಗೆಟ್ ಟುಗೆದರ್ ಥರ ಇರುತ್ತೆ. ಒಂದೇ ಬೋಗಿನಲ್ಲಿ ಕಂಪ್ಲೀಟ್ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ರೀಚ್ ಆದಾಗ ನಾನು ಹೇಗೆ ಇಲ್ಲ ಇರುತ್ತೆ, ಜೊತೆಗೆ ಅಲ್ಲೇನಾದರೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋನಲ್ಲಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಪ್ಯಾಸೆಂಜರ್ಸ್ ಎಲ್ಲ ಇವಾಗ ಈ ಕಡೆ ಟ್ರೈನ್ ಇಳಿದ್ಬಿಟ್ಟು, ಏನು KSRTC ಬಸ್ ಇರುತ್ತಲ್ಲ, ಸೊ ಎರಡು ಬಸ್ ರೆಡಿಯಾಗಿರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಹೋಗೋದಕ್ಕೆ, ದೇವಸ್ಥಾನ ಹತ್ರ ಹೋಗೋದಕ್ಕೆ. ಸೊ ಇದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಳ್ಕೊಂಡು ನಮಗೆ ದೇವಸ್ಥಾನಕ್ಕೆ 12 kilometers ಆಗುತ್ತೆ ಈ ರೈಲ್ವೆ ಸ್ಟೇಷನಿಂದ. ಸೊ ನಮ್ಗೆ ಆಲ್ರೆಡಿ ಎರಡು ಬಸ್ ರೆಡಿ ಇರುತ್ತೆ. ಸೊ ಒಂದು ಬಸ್ ಕಂಪ್ಲೀಟ್ ಫಿಲ್ ಆಗಿದ ತಕ್ಷಣ ಮತ್ತೊಂದು ಬಸ್ ಹೊರಡುತ್ತೆ. ಅದಲ್ಲದೆ ನಮಗೆ ಜೊತೆಗೆ ಟಾಟಾ ಸುಮಾ ಇರ್ಬೋದು, ಟ್ಯಾಕ್ಸಿಸ್ ಇರ್ಬೋದು, ಅಥವಾ ಇನ್ನು ಕ್ಯಾಬ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಆಟೋ ಕೂಡ ನಮಗೆ ಅವೈಲಬಲ್ ಇರುತ್ತೆ ಇಲ್ಲಿ. ಸೊ ಯಾವುದ್ರಲ್ಲಾದರೂ ನಾವು ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ನಮಗೆ ಬಸ್ಸಲ್ಲಿ KSRTC ಬಸ್ಸಲ್ಲಿ ನಾವು ಏನಾದರೂ ಹೋಗ್ತೀವಿ ಅಂತ ಅಂದರೆ ಒಬ್ರಿಗೆ 28 rupees ಆಗುತ್ತೆ. ಸೊ ದೊಡ್ಡವರಿಗೆ 28 rupees ಆಗುತ್ತೆ. ಆ್ಯಂಡ್ ಜೊತೆಗೆ ಇದು ಏನು ಸೀನಿಯರ್ ಸಿಟಿಸನ್ಸ್ ಯಾರಿರ್ತಾರೆ ಅವರಿಗೆ 22 rupees ಆಗುತ್ತೆ. ಎಸ್ ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಇವಾಗ ಆಲ್ರೆಡಿ ಮೂವ್ ಆಗಿದೆ. ಸೊ ಇಲ್ಲಿ ಟ್ರೈನಲ್ಲಿ ಯಾರು ಪರಿನ ನೋಡಿದ್ರಲ್ಲ, ಸೊ ಅಬ್ಸರ್ವ್ ಮಾಡಿ ಕೂತ್ಕೊಂಡಿದ್ರು ಅನಿಸುತ್ತೆ. ಬಟ್ ಅವ್ರಿಗೆ ಇಲ್ಲಿ ತಡಿಯೋಕ್ಕಾಗಲಿಲ್ಲ, ಅವರು ನಮ್ಮ ಬಸ್ಸಲ್ಲೇ ಬರ್ತಿದ್ದಾರೆ. ಸೊ ಇವಾಗ ಪರಿನ ನೋಡಿಬಿಟ್ಟು ಅವರೆಲ್ಲ ಇವಾಗ ಮಾತಾಡ್ಸೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ.
ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಿಂದ ಥರ್ಡ್ ಸ್ಟಾಪ್, ಅಲ್ಲಿಂದ ಥರ್ಡ್ ಸ್ಟಾಪ್ ಬಂದು ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ಸೊ ಅದರಿಂದಿನ ಸ್ಟಾಪ್ ಸೆಕೆಂಡ್ ಸ್ಟಾಪ್ ಬಂದು ನಮಗೆ ಕುಮಾರ ನದಿ ಸ್ಟಾಪ್ ಸಿಗುತ್ತೆ. ಸೊ ಯಾರ್ಯಾರು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಸ್ನಾನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ನದಿನಲ್ಲಿ ಸ್ನಾನ ಮಾಡ್ಕೋಬೇಕು ಅಂತ ಇದ್ದರೆ, ಸೊ ಸೆಕೆಂಡ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ನದಿನಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲಿ ನಮಗೆ ಆಟೋ ಫೆಸಿಲಿಟೀಸ್ ಇರುತ್ತೆ. ಆಟೋ ಹತ್ಕೊಂಡು ನಾವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಆವಾಗಲೇ ನಾನು ಹೇಳಿದ್ನಲ್ಲ, ಟ್ರೈನಲ್ಲಿ ಕೆಲವರು ಅಬ್ಸರ್ವ್ ಮಾಡಿದ್ದಾರೆ ಅಂತ ಪರಿನ. ಸೊ ಇವಾಗ ಅವರು ಪರಿನ ಕರ್ಕೊಂಬಂದು ಅವ್ರ ಜಾಗದಲ್ಲೇ ಕೂಸ್ಕೊಂಬಿಟ್ಟಿದ್ದಾರೆ ಎತ್ಕೊಂಡು ಹೋಗ್ಬಿಟ್ಟು. ಸೊ ಪರಿಗೆ ನಾವೇನು ಬೇಕಾಗೇ ಇಲ್ಲ, ಯಾರ ಜೊತೆ ಬೇಕಾದರೂ ಎಲ್ಲ ಹೋಗ್ಬಿಡ್ತಾಳೆ. ಸೊ ಅದೇ ಸ್ವಲ್ಪ ಭಯ ಇದೆ. ಸೊ ಅವರೇನೋ ಪಾಪ ಒಳ್ಳೆಯವರು, ನಮ್ಮನ್ನ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನಮ್ಮ ಜೊತೆನೇ ಬಂದರು, ಅವರು ಕೂಡ ಟ್ರೈನಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಪರಿನ. ಸೊ ಅದಕ್ಕೆ ಆ ಸೀಟು ಮತ್ತು ಹಿಂದಿನ ಸೀಟಲ್ಲಿ ಕೂತಿದ್ದಾರಲ್ಲ ಅವರಿಬ್ಬರೂ ಕೂಡ ಸ್ವಲ್ಪ ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ರು ಅವಳನ್ನ. ಸೊ ಆರಾಮ್ಸಾಗಿ ಕೂತಿದ್ದಾಳೆ, ಅವಳಿಗೇನು ವರಿನೇ ಇಲ್ಲ. ಲೆಫ್ಟ್ ಸೈಡ್ ಏನು ನೋಡ್ತಿದ್ದೀರಲ್ಲ ಅದೇ ಕುಮಾರಧಾರ ನದಿ ಸ್ಟಾಪ್. ಸೊ ಆರ್ಚ್ ಏನು ನೋಡ್ತಿದ್ದೀರಲ್ಲ ಕುಮಾರಧಾರ ನದಿ ಸ್ಟಾಪ್ ಹೇಳುತ್ತೆ. ಸೊ ಈ ಕಡೆ ರೈಟ್ ಸೈಡ್ ಬಂದರೆ ನಮಗೆ ಈ ಕಡೆ ನಮಗೆ ನದಿಗೆ ಹೋಗೋ ಜಾಗ ಸಿಗುತ್ತೆ. ಸೊ ಇಲ್ಲಿ ಸರ್ವಿಸ್ ರೋಡ್ ಥರ ಇದೆಯಲ್ಲ, ಸೊ ಇಲ್ಲಿ ಕೆಲವೊಂದೊಂದು ಶಾಪಿಂಗ್ ಇದೆ. ಸೊ ಇವಾಗ ಕೋವಿಡ್ ಇರೋದ್ರಿಂದ ಕೆಲವೊಂದಷ್ಟು ಶಾಪಿಂಗ್ ಏನೇನೋ ಈ ಸೆಂಟರ್ಸ್ ಇತ್ತು ಅದನ್ನೆಲ್ಲ ಮುಚ್ಚಿದ್ದಾರೆ. ಸೊ ಇವಾಗ ಇಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಸ್ಟ್ರೈಟ್ ನಡ್ಕೊಂಡು ಹೋದರೆ ನಮಗೆ ಕುಮಾರಧಾರ ನದಿ ಸಿಗುತ್ತೆ. ಇಲ್ಲಿ ನಾವು ಯಾರು ಭಕ್ತಾದಿಗಳು ಬಂದಿರ್ತೀವಿ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ನಮಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಫೆಸಿಲಿಟೀಸ್ ಇದೆ. ಸೊ ಬನ್ನಿ ನೋಡೋಣ, ನದಿ ಹತ್ರ ಹೋಗೋಣ ಬನ್ನಿ. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಲಗೇಜ್ ರೂಮ್ ಅಂತ ಇದೆ ನನ್ನ ರೈಟ್ ಸೈಡು. ಸೊ ಇಲ್ಲಿ ನಾವು ಬೇಕಿದ್ರೆ ಎಲ್ಲ ಸ್ನಾನ ಎಲ್ಲ ಮಾಡಿ ಈ ನದಿ ಹತ್ರ ಸ್ನಾನ ಮಾಡಿ ನಾವು ಲಗೇಜ್ನೆಲ್ಲ ಇಲ್ಲಿ ಒಂದು ಲಾಕರ್ ಏನೋ ಸಿಗ್ಬೋದು ಅನಿಸುತ್ತೆ, 1 ಅವರ್ಗೆ ಇಷ್ಟು ಅಂತ ಇರುತ್ತೆ. ಸೊ ಆ ಥರ ಫೆಸಿಲಿಟೀಸ್ ಇದ್ದರೆ ನಾವು ಇಲ್ಲೇ ಡಂಪ್ ಮಾಡಿ ಹೋಗ್ಬೋದು ನಮ್ಮ ಲಗೇಜ್ನ. ಸೊ ಬನ್ನಿ, ನದಿ ಹತ್ರ ಹೋಗ್ತಾ ಇದ್ದೀವಿ, ಹೋಗೋಣ. ನೋಡ್ಬೋದು ಆರೆಂಜ್ ಕಲರ್ ಬೂತ್ ಥರ ಇದೆಯಲ್ಲ, ಸೊ ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟೀಸ್ ಇದೆ. ಸೊ ನದಿನಲ್ಲಿ ಸ್ನಾನ ಮಾಡಿದ ತಕ್ಷಣ ನಾವು ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ಕುಮಾರಧಾರ ನದಿನಲ್ಲಿ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವಿವಾಗ ಆಟೋನಲ್ಲಿ ಹೊರಟಿದ್ದೀವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಏನೆಲ್ಲ ಚೇಂಜಸ್ ಆಗಿದೆ, ಏನು ಎತ್ತ ಅಂತೆಲ್ಲ ನೋಡೋಣ ಬನ್ನಿ. ಇವಾಗಷ್ಟೇ ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನ ನಾವು ರೀಚ್ ಆಗಿದ್ದೀವಿ. ಅಲ್ಲಿ ದೂರದಲ್ಲಿ ನೀವು ನೋಡ್ತಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಮಠ ಅದು. ಸೊ ನಮ್ಮ ಮಠದಲ್ಲೂ ನಮಗೆ ರೂಮ್ಸ್ ಎಲ್ಲ ಸಿಗುತ್ತೆ, ಬಟ್ ಅದು 1 or 2 days ಬಿಫೋರ್ ನಾವು ಬುಕ್ ಮಾಡಬೇಕಾಗತ್ತೆ ನಮಗೆ ಮಠದಲ್ಲಿ ಏನಾದರೂ ರೂಮ್ಸ್ ಬೇಕಾದರೆ. ಸೊ ಇವಾಗ ನಾವಲ್ಲಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನೀವು ನೋಡ್ತಿರ್ಬೋದು ಶಾಪಿಂಗ್ ಸೆಂಟರ್ಸ್ ಎಲ್ಲ ಇಲ್ಲೇ ಇದೆ. ಬಟ್ ನಾವು ಮುಂಚೆ ಕಳೆದ ಒಂದು 2 ವರ್ಷಕ್ಕೆ ಮುಂಚೆ ಎಲ್ಲ ನಾವು ಬಂದಾಗ ಇಲ್ಲಿ ನಾವೇನು ಫುಟ್ಪಾತಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಬೇರೆ ಬೇರೆ ಹಂಚಿನ ಮನೆಗಳೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಇವಾಗೆಲ್ಲ ಮೇ ಬಿ ಮಳೆ ಬಿದ್ದಿದ್ರಿಂದನೋ ಏನೋ ಗೊತ್ತಿಲ್ಲ. ಸೊ ಇದನ್ನೆಲ್ಲ ತೆಗ್ದಾಕ್ಬಿಟ್ಟು ಫುಲ್ಲು ಇಲ್ಲೂ ಕೂಡ ನಮಗೆ ಎಕ್ಸ್ಟೆಂಡ್ ಮಾಡಿ ರೋಡ್ ಮಾಡಿದ್ದಾರೆ. ಸೊ ಇಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇದೆ, ವೇ ಟು ಟಾಯ್ಲೆಟ್ ಅಂತ ಎಲ್ಲ ಇದೆ. ಸೊ 5 rupees ಈಚ್ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಈ ಕಡೆ ಎಲ್ಲ ನೋಡಿದ್ರೆ ನಮಗೆ ಶಾಪಿಂಗ್ ಸೆಂಟರ್ಸ್ ಸಿಗುತ್ತೆ. ಎಸ್ ಫ್ರೆಂಡ್ಸ್, ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆಗಿದ್ದೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮುಂದೆ ಇದ್ದೀವಿ, ಇದು ಎಂಟ್ರೆನ್ಸು ಕುಕ್ಕೆ ಸುಬ್ರಹ್ಮಣ್ಯದು. ಸೊ ನಮ್ಮ ರೈಟ್ ಸೈಡಿಗೆ ನೋಡಿದ್ರೆ ನಮ್ಮ ಲಗೇಜ್ ರೂಮ್ಸ್ ಇದೆ, ಅಂದರೆ ನಮ್ಮ ಲಗೇಜ್ನ ನಾವಲ್ಲಿ ಇಡ್ಬೋದು. ಸೊ ಲಾಕರ್ಸ್ ಕೊಡ್ತಾರೆ, ಸೊ ಎಂಟ್ರಿ ಮಾಡಿಬಿಟ್ಟು ನಮಗೊಂದೊಂದು ನಂಬರ್ ಕೊಡ್ತಾರೆ. ಸೊ ಆ ನಂಬರ್ನ ನಮ್ಮ ಲಗೇಜ್ ಮೇಲೆ, ನಾವೆಷ್ಟು ಲಗೇಜ್ ಇರುತ್ತೆ ಆ ಲಗೇಜ್ ಮೇಲೆ ಆ ನಂಬರ್ನ ಹಾಕಿ ಕೊಡ್ತಾರೆ. ಸೊ ಇವಾಗ ನಮ್ಮ ತಂದೆಯವರು ಆಲ್ರೆಡಿ ಲಗೇಜ್ನ ಇಡೋದಕ್ಕೆ ಹೋಗಿದ್ದಾರೆ, ನಮ್ಮ ತಂದೆ ಹಾಗೂ ನಮ್ಮ ದೊಡ್ಡಮ್ಮ ಅವರು.
ಸೊ ಇಲ್ಲಿ ಲಗೇಜ್ನ ಇಡೋದು. ಸೊ ನಮಗೇನೇನು ಬೇಕಾಗುತ್ತೆ ರಿಕ್ವೈರ್ಮೆಂಟ್ಸ್ ಮಾತ್ರ ಅದನ್ನು ಮಾತ್ರ ಒಂದು ಸಣ್ಣ ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಸಾಕು. ಇನ್ನು ಮಿಕ್ಕಿದೆಲ್ಲ ನಾವು ನಮ್ಮ ಶಾಪಿಂಗ್ ಅಥವಾ ನಮ್ಮ ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಈ ಲಗೇಜ್ನ ತಗೊಳ್ಬೋದು. ಸೊ ಅಲ್ಲಿವರೆಗೂ ಸೇಫಾಗಿ ನಮ್ಮ ಲಗೇಜ್ ಇಲ್ಲಿರುತ್ತೆ. ಎಸ್ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಒಳಗಡೆ ನಾವು ಎಂಟ್ರಿ ಆಗಿದ್ದೀವಿ. ಇಲ್ಲಿ ಗುಡಿ ಒಳಗಡೆ ಹೋಗೋದಕ್ಕೆ 3 ಎಂಟ್ರೆನ್ಸಸ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಫಸ್ಟ್ ಎಂಟ್ರೆನ್ಸು. ಸೊ ಇಲ್ಲಿ ನನಗೆ ರೈಟ್ ಸೈಡ್, ಇಲ್ಲಿ ಲೆಫ್ಟ್ ಸೈಡ್ ನಾನೇನು ತೋರಿಸ್ತಾ ಇದ್ದೀನಿ, ಇಲ್ಲಿ ಭಜನ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ. ಸೊ ಇಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಇಲ್ಲಿ ನಡೆಯುತ್ತೆ. ಆಮೇಲೆ ಆ ಕಡೆ ರೈಟ್ ಸೈಡು ಊಟದ ಹಾಲ್, ಡೈನಿಂಗ್ ಹಾಲ್ ಇದೆ. ಸೊ ಇವಾಗ ನಾವು ಸೆಕೆಂಡ್ ಎಂಟ್ರಿನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೀವು ಪೊಲೀಸವರು ನಿಂತಿರೋದೆಲ್ಲ ನೋಡ್ತಿದ್ದೀರಲ್ಲ, ಅಲ್ಲಿ ಗುಡಿ ಇರೋದು, ಸುಬ್ರಹ್ಮಣ್ಯ ದೇವರ ಗುಡಿ ಇರೋದು ಅಲ್ಲೇ. ಸೊ ನಾವು ಒಳಗಡೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಅಲೋವಿಲ್ಲ, ಬಟ್ ಹಿಂಗೋ ಮಾಡಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹೊರಗಿನ ಭಾಗನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾವು ಪ್ರತಿ ಸತಿ ಬಂದಾಗಲೂ ಈ ರೀತಿಯಾಗಿ ನೀರು ನಿಲ್ತಿರಲಿಲ್ಲ, ಬಟ್ ಈ ಸತಿ ಯಾಕೆ ಇಷ್ಟೊಂದು ನೀರು ಹಾಕಿದ್ದಾರೆ ಅನ್ನೋದು ನಿಜವಾಗ್ಲೂ ಕಾರಣ ಗೊತ್ತಿಲ್ಲ, ಬಟ್ ತುಂಬಾ ನೀರು ನಿಲ್ಸಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಪದ್ಧತಿ ಇದೆ, ಗಂಡಸರಿಗೆ ಪಂಚಶಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ಗುಡಿ ಒಳಗಡೆ, ಇಲ್ಲ ಅಂತಂದರೆ ಅಲೋ ಮಾಡೋದೇ ಇಲ್ಲ. ಸೊ ಪಂಚೆ ಮತ್ತು ಶಲ್ಲಿನ ತರೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ಯಾರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ ಆ ಶರ್ಟ್ನ ರಿಮೂವ್ ಮಾಡಿಸ್ತಾರೆ ಗುಡಿ ಒಳಗಡೆ ಹೋಗೋದಕ್ಕೂ ಮುಂಚೆ. ಜೊತೆಗೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏನಕ್ಕೆ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಅಂತಂದರೆ, ಇಲ್ಲಿ ಹಲವಾರು ಏನಪ್ಪ ಅಂತಂದರೆ ಸರ್ಪ ದೋಷಗಳು ಏನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಜೊತೆಗೆ ಏನಾದರೂ ಚರ್ಮ ದೋಷ ಏನಾದರೂ ಇದ್ದರೆ, ಚರ್ಮ ಕಾಯಿಲೆ ಏನಾದರೂ ಇದ್ದರೆ ಅದಕ್ಕೋಸ್ಕರ, ಅದೆಲ್ಲ ನಿವಾರಣೆ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಅಶ್ಲೇಷ ಬಲಿ ಏನಾದರೂ ಕೊಡಬೇಕು ಅಂತ ಅಂದರೆ, ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಅದಕ್ಕೋಸ್ಕರ ಭಕ್ತಾದಿಗಳು ಈ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ಕ್ಯೂನಲ್ಲಿದ್ದೀವಿ, ದೇವಸ್ಥಾನ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶವಿರೋದಿಲ್ಲ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ನಾವು ಸುಬ್ರಹ್ಮಣ್ಯ ದೇವರ ದರ್ಶನ ಆಯಿತು. ಸೊ ನಾವಿವಾಗ ಕ್ಯೂಯಿಂದ ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲೂ ಕೂಡ ಈ ಕಡೆಯೂ ಕೂಡ ಹೊರಗಡೆ ಬರೋ ಜಾಗದಲ್ಲೂ ಕೂಡ ತುಂಬಾ ನೀರು ತುಂಬಿದೆ. ಇಲ್ಲಿ ನಮಗೆ ಲೆಫ್ಟ್ ಸೈಡ್ ಒಂದು ಗುಡಿ ಕಾಣುತ್ತೆ, ಹೊಸ ಲಿಂಗಮ್ಮನ ಗುಡಿ ಅಂತ. ಸೊ ಇಲ್ಲಿ ಯಾರಾದರೂ ಪೂಜೆ ಮಾಡ್ಕೋಬೇಕು ಅಂತಂದರೆ ಇಲ್ಲೂ ಕೂಡ ಪೂಜೆ ಮಾಡ್ಕೊಳ್ಬೋದು, ಪೂಜೆನ ಸಲ್ಲಿಸ್ಬೋದು. ಸೊ ಅದಾಗಿದ ನಂತರ ನಾವು ರೈಟ್ ಸೈಡು ಹೋಗಬೇಕಾಗತ್ತೆ. ಇವಾಗ ನಾವೇನು ಹೋಗ್ತಾ ಇದ್ದೀವಲ್ಲ ಅದ್ರ ಆಪೋಸಿಟ್, ಆ ಕಡೆ ನಾವು ಫಸ್ಟು ಬಂದಾಗ ನಾವು ಒಂದು ಸುತ್ತು ಬರೋದಕ್ಕೆ ಅಂದರೆ ದೇವ್ರ ಗುಡಿ ಒಳಗಡೆ ಎಂಟ್ರಿ ಆಗೋದಕ್ಕೆ ಆ ಸೈಡಿಂದ ಬಂದ್ವಲ್ಲ, ಅಲ್ಲಿ ನಮಗೆ ತೀರ್ಥ ಪ್ರಸಾದ ಕೊಡ್ತಾರೆ. ಆ ತೀರ್ಥ ಪ್ರಸಾದ ಹತ್ರ ನಾವು ಕೇಳಬೇಕು, ಇದು ಮೃತ್ಯು ಮಣ್ಣು ಅಂತ ಒಂದು ಸಿಗುತ್ತೆ. ಸೊ ಯಾರ್ಯಾರಿಗೆ ಚರ್ಮ ರೋಗ ಇರುತ್ತೆ, ಕಾಯಿಲೆ ಇರುತ್ತೆ ಅಂಥವರಿಗೆ ಮೃತ್ಯು ಮಣ್ಣು ಅಂತ ಸಿಗುತ್ತೆ. ಸೊ ಆ ಮಣ್ಣನ್ನು ನಾವು ಕೇಳಿದ್ರೆ ಮಾತ್ರ ಕೊಡ್ತಾರೆ. ಸೊ ಅದು 10 rupees ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನು ತಗೊಂಡು ಅವರು ಹೇಳ್ತಾರೆ ನಮಗೆ ಯಾವ ರೀತಿ ಅದನ್ನು ಬಳಸಬೇಕು ಚರ್ಮ ರೋಗಕ್ಕೆ ಅಂತ. ಸೊ ಇಲ್ಲಿ ಒಂದು ನಂಬಿಕೆ ಇದೆ, ಸೊ ಆ ಉತ್ತದ ಮಣ್ಣು ಅಂತ ಸಿಗುತ್ತೆ, ಆ ಉತ್ತದ ಮಣ್ಣೇ ಮೃತ್ಯು ಮಣ್ಣು ಅಂತ. ಸೊ ಆ ಮಣ್ಣನ್ನು ನಮಗೆ ಯಾವ ರೀತಿ ಹಚ್ಕೊಳ್ಬೇಕು, ನಮ್ಮ ಮೈಗೆ ಯಾವ ರೀತಿ ಹಚ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ನಮಗೆ ಚರ್ಮ ಕಾಯಿಲೆ ವಾಸಿ ಆಗುತ್ತೆ, ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನೀವು ಇಲ್ಲಿ ಬಂದಾಗ ನೀವು ಅದನ್ನು ಪಡೆದುಕೊಳ್ಬೋದು. ಇವಾಗ ನಾವು ಮತ್ತೆ ಬಂದಿದ್ದ ಎಂಟ್ರೆನ್ಸಲ್ಲೇ, ಸೆಕೆಂಡ್ ಎಂಟ್ರೆನ್ಸಲ್ಲಿ ಬಂದಿದ್ವಲ್ಲ, ಸೊ ಅದೇ ಎಂಟ್ರೆನ್ಸ್ನಲ್ಲಿ ನಾವು ವಾಪಸ್ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ಮೆಟ್ಲು ಮೇಲೆ ತುಂಬಾ ನೀರು ಬಿಟ್ಟಿದ್ದಾರೆ. ಸೊ ಮೇ ಬಿ ಕಾಲು ತೊಳ್ಕೊಳ್ಳೋದಕ್ಕೆ ಏನಕ್ಕೆ ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ತುಂಬಾ ನೀರು ಬಿದ್ದಿದೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ, ಅದೇ ಇಲ್ಲಿ ಡೈನಿಂಗ್ ಹಾಲ್ ಎಲ್ಲ ತೋರಿಸಿದ್ನಲ್ಲ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ಹೋಗೋಣ ಅಂತ. ಎಸ್ ಫ್ರೆಂಡ್ಸ್, ನಾವಿವಾಗ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿನ ತೋರಿಸ್ತೀನಿ, ಬನ್ನಿ. ನಾವಿವಾಗ ಹೋಗ್ತಾ ಇರೋದು ದೇವಸ್ಥಾನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇತ್ತಲ್ಲ, ಸೊ ಆ ದೇವಸ್ಥಾನ ಹಿಂಭಾಗದಿಂದ ನಾವು ಒಂದು ಪ್ಲೇಸ್ ಇತ್ತು. ಸೊ ಆ ಜಾಗದಿಂದ ನಾವು ಹೊರಟಿದ್ದೀವಿ. ಸೊ ಈವನ್ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್ ಇತ್ತಲ್ಲ, ಸೊ ಫಸ್ಟ್ ಎಂಟ್ರೆನ್ಸು, ಸೊ ಆರ್ಚ್ ಹತ್ರ. ಸೊ ಅಲ್ಲೂ ಕೂಡ ಪಕ್ಕದಲ್ಲೇ ಒಂದು ರೋಡ್ ಸಿಗುತ್ತೆ, ಅಲ್ಲಿಂದ ನಾವು ಅಲ್ಲಿಂದನಾದರೂ
ಕಿಲೋಮೀಟರ್ಗೂ ಕೂಡ ನಾವು ವಾಕಬಲ್ ಡಿಸ್ಟೆನ್ಸ್ ಬರ್ಬೋದು, ಈ ದಾರಿ ಸೇರುತ್ತೆ. ಬಟ್ ನಾವಿವಾಗ ಹಿಂದ್ಗಡೆಯಿಂದ ಬಂದಿದ್ದೀವಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ದೇವಸ್ಥಾನದಿಂದ ಒಳಗಡೆಯಿಂದ ಬಂದಿದ್ದೀವಿ. ಸೊ ಅದು ಕೂಡ ಇದೇ ಜಾಗಕ್ಕೆ ಸೇರುತ್ತೆ. ಇಲ್ಲೂ ಕೂಡ ನಮಗೆ ಒಂದಷ್ಟು ಶಾಪಿಂಗ್ ಸೆಂಟರ್ಸ್ ಇದ್ದಾವೆ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಮಗೆ ಶಾಪಿಂಗ್ ಮಾಡೋದಕ್ಕೆ, ಎಸ್ಪೆಷಲಿ ಮಕ್ಕಳುಗಳಿಗೆ ಚೆನ್ನಾಗಿ ಆಟ ಸಾಮಾನು ಎಲ್ಲ ಸಿಗುತ್ತೆ. ಸೊ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ ಶ್ರೀ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಎಸ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಏನೆಲ್ಲ ಪೂಜೆ ಇಲ್ಲಿ ನಡೆಯುತ್ತೆ ಅನ್ನೋದು. ಸರ್ಪ ಸಂಸ್ಕಾರ ಜೊತೆಗೆ ನಾಗಪ್ರತಿಷ್ಠಾಪನೆ ಮಾಡಿಸಿದ್ರೆ 3,200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ಅಶ್ಲೇಷ ಬಲಿ ಪೂಜೆ ಅದಕ್ಕೂ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನೊಂದು ಬರೀ ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಅಂದರೆ ಅದಕ್ಕೆ ಬರೀ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈ ಎಲ್ಲ ಪೂಜೆಗಳು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೆರವೇರುತ್ತೆ. ಯಾಕಂತ ಅಂದರೆ ಉತ್ತ ಇಲ್ಲಿ ಇರುತ್ತೆ. ಸೊ ಉತ್ತ ಎಲ್ಲಿರುತ್ತೋ ಅಲ್ಲಿ ನಮಗೆ ಈ ರೀತಿಯೆಲ್ಲ ಈ 3 ಪೂಜೆಗಳನ್ನ ನಾವು ಇಲ್ಲಿ ಸಲ್ಲಿಸ್ಬೋದು. ನಾವಿಲ್ಲಿ ಹೋಗ್ತಾ ಇರೋದು ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ನದಿ ಇದೆ. ಸೊ ಈ ನದಿನೂ ಕೂಡ ನಮಗೆ ಏನು ಕುಮಾರಧಾರ ನದಿ ಏನು ನೀರು ಹರಿತಾ ಇರುತ್ತೋ ಸೊ ಅದೇ ನೀರೇ ಇಲ್ಲಿ ಕೂಡ ಹರಿಯೋದು. ಇಲ್ಲೊಂದು ಪುಟ್ಟ ಸೇತುವೆ ಇದೆ, ಆ ಸೇತುವೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದರೆ ಈ ಸೇತುವೆ ಮೇಲೆ ಹೋಗಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ನಾವಿವಾಗ ಸೇತುವೆ ಮೇಲೆ ಬಂದ ತಕ್ಷಣ ನಮಗೆ ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಪುಷ್ಪ ಉದ್ಯಾನವನ ಅಂತ ನಮ್ಮ ರೈಟ್ ಸೈಡ್ಗೆ ನಮ್ಮ ಬಲ್ಗಡೆಗಿರೋದು ಉದ್ಯಾನವನ. ಸೊ ಇಲ್ಲಿ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಈವನ್ ಮಕ್ಕಳು ಕೂಡ ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾವು ಲೆಫ್ಟ್ ಸೈಡ್ ಬರ್ತಾ ಇದ್ದೀವಿ, ಇಲ್ಲೇ ಶ್ರೀ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋದು. ಸೊ ನಾವೇನೇನು ಪೂಜೆ ಮಾಡಿಸ್ಬೇಕು ಅದೆಲ್ಲ ಇಲ್ಲೇ ನಾವು ಪೂಜೆ ಮಾಡಿಸೋದಕ್ಕೆ ಈವನ್ ಕೌಂಟರ್ ಕೂಡ ನಮ್ಗೆ ಇಲ್ಲೇ ಇರೋದು. ಸೊ ನಾವೇನೇನು ಪೇ ಮಾಡಬೇಕು, ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅದಕ್ಕೆಲ್ಲ ಕೌಂಟರ್ ಕೂಡ ಇಲ್ಲಿ ನಮ್ಮ ರೈಟ್ ಸೈಡಿಗಿದೆ. ಸೊ ಇಲ್ಲಿ ನಾವು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ನೀವು ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಿರ್ಬೋದು ಇಲ್ಲಿ ನದಿ ಹರಿತಾ ಇರೋದು ಇಲ್ಲಿ ನೀರು. ಸೊ ಇಲ್ಲಿ ನಮಗೆ ಕೆಲವು ಭಕ್ತಾದಿಗಳು ಈ ರೀತಿಯಾಗಿ ಒಂದು ಕಲ್ಲ ಮೇಲೆ ಇನ್ನೊಂದು ಕಲ್ಲು ಜೋಡಿಸಿರೋದೆಲ್ಲ ನೀವು ನೋಡಿದ್ದೀರಾ, ನೀವು ನೋಡ್ತಿರ್ಬೋದು. ತುಂಬ ದೂರದಲ್ಲೂ ಕೂಡ ಅಲ್ಲೂ ಕೂಡ ಎಷ್ಟೊಂದು ಜನ ಮಾಡಿದ್ದಾರೆ. ಸೊ ಇದೇನಂತ ಅಂದರೆ ಭಕ್ತಾದಿಗಳಿಗೆ ಒಂದು ನಂಬಿಕೆ, ಅವ್ರು ಏನಾದರೂ ಒಂದು ಮನೆ ಏನಾದರೂ ಕಟ್ಕೋಬೇಕು ಅಂತ ಇದ್ದರೆ ಸೊ ಅದೆಲ್ಲ ನೆರವೇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ನಂಬಿಕೆನ ಇಲ್ಲಿ ಅವರು ಕಲ್ಲನ್ನು ಜೋಡಿಸೋ ಮುಖಾಂತರ ಅವರು ಬೇಡ್ಕೊಳ್ತಾರೆ. ಸೊ ಮನೆ ಕಟ್ಟೋದು ಎಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ಅಂತ ಆ ರೀತಿಯಾಗಿ ಒಂದು ನಂಬಿಕೆ ಇದೆ. ಸೊ ಅದಕ್ಕೆ ಬಂದಿರೋ ಭಕ್ತಾದಿಗಳು ಯಾರ್ಯಾರು ಮನೆ ಕಟ್ಕೋಬೇಕು ಏನಾದರೂ ಅಂದ್ಕೊಂಡಿರ್ತಾರಲ್ಲ, ಸೊ ಅದನ್ನು ಈ ರೀತಿಯಾಗಿ ಮಾಡ್ತಾರೆ. ಕಲ್ಲು ಜೋಡಿಸೋದ್ರ ಮುಖಾಂತರ ಅವರು ಬೇಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ಅಲ್ಲಿ ಯಾರೋ ಮಾಡ್ತಾಯಿದ್ರು, ಆ್ಯಕ್ಚುಲಿ ಅವ್ರ ಹತ್ರ ನಾನು ಕೇಳಿ ತಿಳ್ಕೊಂಡಿರೋದು ಇದನ್ನು. ಸೊ ಈ ಕಡೆ ಎಲ್ಲ ನಮ್ಮದು ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ. ಇದು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗುಡಿ ಒಳಗಡೆ ಹೋಗ್ಬೇಕಂತಂದರೆ ಇದೇ ದಾರಿ. ಆ್ಯಂಡ್ ಜೊತೆಗೆ ನಮಗಿಲ್ಲಿ ರೆಸ್ಟ್ ರೂಮ್ ಕೂಡ ಸಿಗುತ್ತೆ ನಮ್ಮ ಲೆಫ್ಟ್ ಸೈಡಿಗೆ. ಸೊ ವೇ ಟು ದರ್ಶನ ಅಂತ ಇದೆ, ಅವರೇ ಡೈರೆಕ್ಷನ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಒಳಗಡೆ ನಮಗೆ ಶೂಟ್ ಮಾಡೋ ಓಕೆ ಪರ್ಮಿಷನ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಹೊರಗಿನ ಭಾಗನ ನಾನು ತೋರಿಸ್ತಾ ಇದ್ದೀನಿ. ಒಳಗಿನ ಭಾಗ ತುಂಬಾ ಕಷ್ಟ ಆಗುತ್ತೆ, ಶೂಟ್ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡೋದಿಲ್ಲ. ಬನ್ನಿ ಒಳಗಡೆ ಹೋಗೋಣ, ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ನಾವಿವಾಗ ಒಳಗಡೆ ಹೋಗ್ತಾ ಇರೋದು ಆದಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡೋಲ್ಲ, ನಾನು ಹೆಂಗೋ ಹೈಡ್ ಮಾಡಿಕೊಂಡು ಒಂದಷ್ಟು ತಕ್ಕೊಂಡಿದ್ದೀನಿ. ದೇವಸ್ಥಾನದ ದೇವಾಲಯ ಎಲ್ಲ ತೆಗೆಯೋದಕ್ಕಾಗಲಿಲ್ಲ. ಸೊ ಇಲ್ಲಿ ಪೂಜೆ ಮಾಡಿಕೊಂಡು ನಾವು ನಂತರ ಶಾಪಿಂಗ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ಪುಷ್ಪ ಉದ್ಯಾನವನ ಅಂತ ನಮಗೆ ಆವಾಗಲೇ ತೋರಿಸಿದ್ದೆ. ಸೊ ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಜೊತೆಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿದೆ.
ಈ ಒಂದು ಪ್ಲೇಸು. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮಕ್ಕಳು ಜೊತೆಗೆ ಬಂದರೆ ಈ ಒಂದು ಪಾರ್ಕ್ಗೆ ಕರ್ಕೊಂಬರೋದನ್ನ ಮರಿಬೇಡಿ. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ. ಉಯ್ಯಾಲೆ ಇರ್ಬೋದು ಎಲ್ಲ ಆ ಕಡೆ ಲಾಸ್ಟೇ ಸಿಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಕಂಪ್ಲೀಟಾಗಿ ನಾನು ಈ ಒಂದು ಪಾರ್ಕ್ದು ಫುಲ್ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಜೊತೆಗೆ ಈ ಒಂದು ವೀಡಿಯೋನಲ್ಲಿ ನಾನು ಅದರ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಿರ್ತೀನಿ. ನಾನು ಯಾವಾಗ ಅಪ್ಡೇಟ್ ಮಾಡ್ತೀನೋ ಆ ಒಂದು ವೀಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನೋ ಆವಾಗ. ಸೊ ಇವಾಗ ಪರಿ ಇದ್ಲಲ್ವ, ಸೊ ಅವಳು ಕೂಡ ಸ್ವಲ್ಪ ಎಂಜಾಯ್ ಮಾಡಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಕರ್ಕೊಂಬಂದು ಎಲ್ಲ ಆಟ ಆಡಿಸಿದ್ದೀವಿ. ಸೊ ಅವಳಿಗೆ ಕೂಡ ತುಂಬ ಖುಷಿಯಾಗುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ಪಾರ್ಕ್ ವೀಡಿಯೋನ. ಸೊ ನೀವು ಮಿಸ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇಲ್ಲ ದೇವಸ್ಥಾನದಲ್ಲಿ ನಮಗೆ ಊಟ ಕೊಡ್ತಾರೆ, ಪ್ರಸಾದ ಥರ ಕೊಡ್ತಾರೆ. ಸೊ ಎಕ್ಸಾಕ್ಟ್ 7:30 ನಮಗೆ ಇಲ್ಲಿ ಇದ್ದರೆ ನಮಗೆ ಊಟನೂ ಸಿಗುತ್ತೆ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಸೊ ನೈಟ್ ವ್ಯೂ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಎಸ್ ಫ್ರೆಂಡ್ಸ್, ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವ್ ದರ್ಶನ ಎಲ್ಲ ಆಯಿತು. ಸೊ ನಾವಿವಾಗ ಹೊರಟಿದ್ದೀವಿ. ಇವತ್ತು ನೈಟ್ ಟ್ರೈನ್ ಇದೆ ಅಂತ ನಾನು ಹೇಳಿದ್ದೆ. ಜೊತೆಗೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಬಸ್ ಸ್ಟಾಪ್ ಇದೆಯಲ್ಲ, ಸೊ ಇಲ್ಲಿ ನಮಗೆ ಎಕ್ಸಾಕ್ಟ್ 8:30 ನಮಗೆ KSRTC ಬಸ್ ಸಿಗುತ್ತೆ. ಸೊ ಅದೇನಾದರೂ ಮಿಸ್ ಆಯಿತು ಅಂತಂದರೆ ಮತ್ತಿನ್ಯಾವುದು ಬಸ್ ಇರಲ್ಲ. ಅದು ಬಿಟ್ಟರೆ ನಾವು ಆಟೋ ಏನಾದರೂ ತೊಗೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಸೇಫ್ಟಿ ಸೆಕ್ಯೂರಿಟಿ ಇರಲ್ಲ ಅಷ್ಟೊಂದು, ಬಟ್ ನಾವು KSRTC ಬಸ್ಸಲ್ಲಿ ಹೋಗೋದ್ರಿಂದ ತುಂಬಾ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಅಮ್ಮ ಇದ್ದಾರೆ, ಪರಿನೂ ಇದ್ದಾಳೆ. ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬರೋದು 10:30 ಆಗುತ್ತೆ. ಸೊ ನಾವು 10:30 ಬರಬೇಕು ಅಂತಂದರೆ 8:30 ಬಸ್ನ ನಾವಲ್ಲಿ ರೀಚ್ ಆದರೆ ಮಾತ್ರ ನಾವು ಇಲ್ಲಿ ನೀಟಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಕ್ಟ್ ಟೈಮಿಗೆ. ಸೊ 10:30 ಟ್ರೈನಿಗೆ ಹತ್ತೋದಕ್ಕೆ ಈಸಿ ಆಗುತ್ತೆ. ಇವಾಗ ಟ್ರೈನ್ ಕೂಡ ಸಿಕ್ತು. ಸೊ ನಾವು ನಮ್ಮ ಕೋಚ್ ಯಾವುದಿದೆ ಅಲ್ಲಿಗೆ ಬಂದಿದ್ದೀವಿ. ಸೊ ಸೆಟಲ್ ಆಗಿದ್ದೀವಿ. ಇಲ್ಲಿ ಪರಿ ಮಲಗ್ತಾ ಇರಲಿಲ್ಲ, ಸೊ ಅದಕ್ಕೆ ಈ ರೀತಿಯಾಗಿ ಸೆಟಪ್ ಮಾಡಿದ್ದೀನಿ. ಸೊ ಬೆಡ್ಶೀಟ್ ಎಲ್ಲ ಬಿಟ್ಟು ಈ ರೀತಿಯಾಗಿ ಸೆಟಪ್ ಮಾಡಾದಮೇಲೆ ಸ್ವಲ್ಪ ಆಮೇಲೆ ಅವಳಿಗೆ ನಿದ್ದೆ ಬಂತು. ಸೊ ಮಲಗಿದ್ದಾಳೆ. ಈ ಕಡೆ ದೊಡ್ಡಮ್ಮನು ಕೂಡ ಮಲಗಿದ್ದಾರೆ. ಸೊ ಅದ್ರ ಮೇಲೆ ನಮ್ಮ ತಂದೆ ಅಲ್ಲಿ ಮೇಲೆ ಇನ್ನೊಂದು ಇದ್ರಲ್ಲಿ ಮಲಗಿದ್ದಾರೆ ಸೀಟಲ್ಲಿ. ಸೊ ಅದ್ರ ಮೇಲೆ ನಾವು ಈ ಕಡೆ ನನ್ನ ಆಪೋಸಿಟ್ ನಾನು ಮಲಗ್ತೀನಿ. ಸೊ ಇವಾಗ ಆಲ್ರೆಡಿ ಮಲಗಿದ್ದಾರೆ ಎಲ್ಲರೂ. ಸೊ ಈ ಟೈಮಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡ್ತಾಯಿದ್ದೀನಿ. ಸೊ ಟ್ರೈನಲ್ಲಿ ಬರಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು, ಯಾಕಂತಂದರೆ ತುಂಬಾ ಕಳ್ಳರಿರ್ತಾರೆ. ಸೊ ಸ್ವಲ್ಪ ಸೇಫ್ಟಿ ಸೆಕ್ಯೂರಿಟಿ ಯೂಸ್ ಮಾಡಿ, ಬೆಡ್ಶೀಟ್ ಎಲ್ಲ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ವ್ಲಾಗ್ ಮಾಡ್ತೀನಿ, ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ನಿಮ್ಮೊಟ್ಟಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಷ್ಟೂ ನಾನು ಇನ್ಫಾರ್ಮೇಷನ್ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ಒಂದು ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಕೆಲವೊಂದಷ್ಟು ಬರಬೇಕಾದ್ರೆ ಆನ್ ದಿ ವೇ ಸೀನ್ರೀಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಈ ಒಂದು ವೀಡಿಯೋನಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಅಪ್ಡೇಟ್ ಮಾಡಿರ್ತೀನಿ. ಸೊ ತಪ್ಪದೇ ನೋಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.